ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂಥದ್ದು, ಮೈಸೂರಿನ ಅಲೆವೆಡೆಗೆ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಹಾನಿಯಾಗಿರುವಂಥದ್ದು, ಮೈಸೂರಿನ ಮಧುವನ ಲೇಔಟ್ ಏನಿದೆ ಈ ಒಂದು ಲೇಔಟ್ನಲ್ಲಿ ತಡರಾತ್ರಿ ಸುರಿದಂತ ಒಂದು ಮಳೆ ಏನಿದೆ, ಮಳೆಗೆ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ, ಕಂಪ್ಲೀಟ್ ಆಗಿ ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಇಡೀ ಮನೆಯ ಹೊರಗೆ ಕಾಲ ಕಳೆಯುವಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ಒಂದು ಮಧುವನ ಬಡಾವಣೆಯಲ್ಲಿರುವಂಥ 20ಕ್ಕೂ ಹೆಚ್ಚು ಮನೆಗಳಿಗೆ ಸಂಪೂರ್ಣವಾಗಿ ನೀರು ಮನೆಯೊಳಗೆ ನುಗ್ಗಿರುವಂಥದ್ದು, ಮನೆಯಲ್ಲಿರುವಂಥ ಸಂಪೂರ್ಣ ವಸ್ತುಗಳು ಕೂಡ ಹಾನಿಯಾಗಿವೆ. ಏನು ರಾತ್ರಿ ಇಡೀ ಸಾಕಷ್ಟು ಮಳೆ ಸುರಿತು ಮೈಸೂರಿನಲ್ಲಿ, ಸಾಕಷ್ಟು ಮಳೆಯಿಂದಾಗಿ ಏಕಾಏಕಿ ನೀರು ಮನೆಯೊಳಗೆ ನುಗ್ಗಿರುವಂಥದ್ದು, ಕಂಪ್ಲೀಟಾಗಿ ಈ ಒಂದು ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಇಡೀ ಹೊರಗಡೆಯೇ ಕಾಲ ಕಳೆಯುವಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿನ್ನೆ ನಿರ್ಮಾಣವಾಗಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಮೈಸೂರಿನ ಮಧುವಣ ಒಂದು ಬಡಾವಣೆ ಏನಿದೆ ಆ ಒಂದು ಬಡಾವಣೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಎಬ್ಬಿಸಿರುವಂಥದ್ದು, ನೆನೆ ಇಡೀ ಸುರಿದಂಥ ಮಳೆಗೆ ಮನೆ ಒಳಗಡೆಯಿಂದ ಕಂಪ್ಲೀಟು ಪೀಠೋಪಕರಣಗಳಾಗಿರ್ಬೋದು ಇನ್ನಿತರ ವಸ್ತುಗಳು ಕೂಡ ನೀರಿಗೆ ಹಾನಿಯಾಗಿರುವಂಥದ್ದು, ಸಾಕಷ್ಟು ಇಲ್ಲಿನ ನಿವಾಸಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಇನ್ನ ನೀರನ್ನು ಹೊರಗಡೆ ಹಾಕುವಂಥ ಕೆಲಸಕ್ಕೂ ಕೂಡ ಇಲ್ಲಿನ ನಿವಾಸಿಗಳು ಮುಂದಾಗ್ತಾ ಇರುವಂಥದ್ದು, ರಾತ್ರಿ ಇಡೀ ಮಲಗೋಕ್ಕೂ ಕೂಡ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದ ಸಾಕಷ್ಟು ಒಂದು ಇಲ್ಲಿನ ನಿವಾಸಿಗಳೇನಿದ್ದಾರೆ ಎಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ ಕೂಡ ಇಲ್ಲಿ ನಿನ್ನೆ ನಿರ್ಮಾಣವಾಗಿರುವಂಥದ್ದು ಆ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಮನೆಯಲ್ಲಿದ್ದಂಥ ಫರ್ನಿಚರ್ಸ್ಗಳಾಗಿರ್ಬೋದು, ಜೊತೆಗೆ ಇನ್ನಿತರ ವಸ್ತುಗಳೇನಿದ್ವೆ ಸ್ಟೌಗಳು ಎಲ್ಲವೂ ಕೂಡ ನೀರಿನಲ್ಲಿ ಕಂಪ್ಲೀಟಾಗಿ ಮುಳುಗಡೆಯಾಗಿದ್ವು. ಇದೀಗ ಈ ಒಂದು ನೀರನ್ನು ಹೊರಹಾಕುವಂಥ ಕೆಲಸಕ್ಕೆ ಇಲ್ಲಿನ ನಿವಾಸಿಗಳು ಮುಂದಾಗ್ತಾ ಇದ್ದಾರೆ. ಸದ್ಯ ಇಲ್ಲಿನ ನಿವಾಸಿಗಳು ಅದನ್ನು ನೀರನ್ನು ಹೊರಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ಏನು ಹೊರಗಡೆ ಇದ್ದಂಥ ಕಸ ಕಂಪ್ಲೀಟು ಮನೆ ಒಳಗಡೆ ಬಂದು ಸೇರಿಕೊಂಡಿದೆ. ಸಾಕಷ್ಟು ಬೆಳಗ್ಗೆಯಿಂದ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ರಾತ್ರಿ ಇಡೀ ಮನೆ ಹೊರಗಡೆನೇ ಕಾಲ ಕಳೆಯುವಂಥ ಈ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು ಸಾಕಷ್ಟು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಮನೆಯ ಕಂಪ್ಲೀಟಾಗಿ ದಿನಬಳಕೆ ವಸ್ತುಗಳು ಸಂಪೂರ್ಣ ನೀರಿನಿಂದ ಹಾನಿಯಾಗಿದೆ. ಎಲ್ಲವನ್ನು ಕೂಡ ಎತ್ತಿ ಹೊರಗಡೆ ಹಾಕುವಂಥ ಕೆಲಸವನ್ನು ಕೂಡ ಇಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಇತ್ತ ನಿಜವಾಗ್ಲೂ ಕೂಡ ಜನಪ್ರತಿನಿಧಿಗಳು ಗಮನ ಹರಿಸಬೇಕಾಗಿತ್ತು. ಘಟನೆ ನಡೆದು ಇಷ್ಟೊತ್ತಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸಿಲ್ಲ, ಇಲ್ಲಿನ ನಿವಾಸಿಗಳಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಹಾಗಾಗಿ ನಿವಾಸಿಗಳು ಕೂಡ ಕೂಡಲೇ ಸಂಬಂಧಪಟ್ಟಂಥವರು ಈತ ಗಮನ ಹರಿಸಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಜನರು ಕೂಡ ಇಲ್ಲಿ ಈ ಒಂದು ಮಳೆಯಿಂದಾಗಿ ರಾತ್ರಿ ಇಡೀ ನೀರನ್ನು ಹೊರಗಡೆ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ನಿದ್ದೆಯು ಕೂಡ ಇಲ್ಲದೆ ಕಂಪ್ಲೀಟಾಗಿ ಇಲ್ಲಿನ ಒಂದು ನರಕ ಯಾತನೆಯನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು. ಸದ್ಯ ಈಗ ನನ್ನ ಜೊತೆ ಇಲ್ಲಿನ ನಿವಾಸಿಗಳಿದ್ದಾರೆ, ಅವ್ರೇನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳುವ. ರಾತ್ರಿ ಎಷ್ಟೊತ್ತಿಗೆ ಈ ರೀತಿಯ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾರೆ. ಸರ್, ಎಷ್ಟೊತ್ತಿಗೆ ಈ ಒಂದು ನೀರು ನೆಗ್ದು? 9 ಗಂಟೆ ಸರ್, 9 ಗಂಟೆ ಶುರು ಆಗಿದೆ. ಸುಮಾರು ಮೀಡಿಯಮ್ ಗೊತ್ತಾಯಿತು, ಆಮೇಲೆ ಫುಲ್ ಫೋರ್ಸ್ ಆಗ್ಬಿಟ್ಟು ಟ್ರೈನ್ ಎಲ್ಲ ಬ್ಲಾಕ್ ಆಗ್ಬಿಟ್ಟು ನೀರು ಗೋಡೆ ಬಿದ್ದಾಗ್ಬಿಟ್ಟು ಸೀದಾ ಡೈರೆಕ್ಟಾಗಿ ನೀರು ನುಗ್ಬಿಡ್ತು ಸರ್, 4 ಮನೆಗೂ. ಹ್ಞೂ ಸರ್. ನೀವು ಎಷ್ಟು ಜನ ಇದ್ರಿ ಮನೇಲಿ ಆವತ್ತಲ್ಲಿ? ಸರ್, ನಮ್ಮ ಇದರಲ್ಲಿ ಎಲ್ಲ ಇದ್ದರು. ಯಾವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಎಲ್ಲ ಕಳಿಸ್ಬಿಟ್ಟೆ ನಾವು. ಒಂದೇ ಇದ್ದಿದ್ದು ಸರ್, ನೀರು ಒಳಗಡೆ ಬಂದಾಗ ಏನೇನು ವಸ್ತುಗಳು ಹಾನಾಗಿದೆ ಇಲ್ಲಿ ಅಂತ? ಸರ್, ನಾನು ನೈಟು ಇದಿಲ್ಲ, ಏನಾಯಿತು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಸರ್ ನೋಡಿ, ಗಾಡಿ ಡ್ಯಾಮೇಜ್ ಆಗಿದೆ, 4 ಚಕ್ರದ ಗಾಡಿ, ತರಕಾರಿ ಗಾಡಿ, ನಾನು ಓಂಡ್ ಆಗ್ತಿವ ಗಾಡಿ ಡ್ಯಾಮೇಜ್ ಆಗಿದೆ, ಆಮೇಲೆ ಸಿಲಿಂಡರ್ ಗಿಲಿಂಡರ್ ಎಲ್ಲ ಹೊರಗಡೆ ಹೊಟ್ಟಾಗಿತ್ತು, ಸಿಲಿಂಡರ್ ಎಲ್ಲ ಕೊಚ್ಕೊಂಡೋಗಿದೆ. ಅಲ್ಲ, ಹಿಂದೆ ಯಾವ ಥರ ಈ ರೀತಿ ಮನೆ ಒಳಗಡೆ ನೀರು ನುಗ್ಗಿತ್ತು? ಮೊದಲೊಂದ್ಸಲ ಆಗಿತ್ತು, ಸುಮಾರು ವರ್ಷಗಳ ಹಿಂದೆ ಒಂದ್ಸಲ ಆಗಿತ್ತು. ಆದರೆ ಇಷ್ಟು ನಮಗೆ ಹಾನಿ ಆಗಲ್ಲ, ಸ್ವಲ್ಪ ಬಂದಿತ್ತು, ಅದನ್ನೆಲ್ಲ ಕವರ್ ಮಾಡ್ಕೊಂಡು ಎತ್ತಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು. ಈ ಸಲ ಮಾತ್ರ ನೋಡಿ ಸರ್, ಇಲ್ಲಿ ಹೆಚ್ಚು ಕಡಿಮೆ 3 ಅಡಿ 4 ಅಡಿ ನೀರು ಬಂದಿದೆ. ಓಕೆ, ರಾತ್ರಿ ನೀವು ನೀರು ಬಂದಾಗ ಮನೆ ಒಳಗಡೆ ಇದ್ರಾ? ನಾವು ಮನೆ ಒಳಗೆ ಇದ್ವಿ ಸರ್. ನಾವು ನಮ್ಮ ಅವ್ರನ್ನೆಲ್ಲ ಆ ಕಡೆ ಮನೆ ಕಳಿಸ್ಬಿಟ್ಟು ಸೇಫ್ಟಿ ಮಾಡಿಬಿಟ್ಟು ನಾನು ಇಲ್ಲೇ ಇದ್ದೆ. ಇಲ್ಲೇ ಇದ್ದು ಬೆಳಗ್ಗೆ 5 ಗಂಟೆಯಿಂದ ತುಂಬ ಆಗ್ತಾನೆ ಇದ್ದೀನಿ, ಖಾಲಿ ಆಗ್ತಾನೆ ಇಲ್ಲ ನೀರು. ಈಗ ಸಂಬಂಧಪಟ್ಟವ್ರು ಗಮನಕ್ಕೆ ಏನಾದ್ರು ತಂದಿದ್ದೀರಾ ಈ ರೀತಿ ಗಾಜತರಣ ಆಗಿದೆ ಅಂತೇನಾದ್ರು? ಎಲ್ಲ ಹೇಳಿದ್ದೀವಿ, ರಾತ್ರಿ ಬಂದು ಇದು ಮಾಡ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡೋಗಿ ನಾವು ಬೆಳಗ್ಗೆ ಬಂದು ಪರಿಶೀಲನೆ ಮಾಡ್ತೀನಿ ಹಾಗೆ ಹೇಗೆ ಅಂದರು. ಈಗೇನೋ ಬಂದರು, ಅದನ್ನು ಕಾರ್ಪೊರೇಷನ್ ಕಳಿಸ್ತೀನಿ, ಅವರು ಏನೋ ಮೇನ್ ಬ್ಲಾಕ್ ಆಗಿದೆ ಅಂದ್ಬಿಟ್ಟು ಅವರು ಹಾಗೆ ಹೊಟ್ಟೋದ್ರು, ಏನು ಮಾಡಿಲ್ಲ ಸರ್. ಇಲ್ಲಿ ನಿಮ್ಮ ಮನೆ ಒಳಗಡೆ ಏನೇನು ಆಗಿದೆ? ಸರ್ ನೋಡಿ, ಫರ್ನಿಚರ್ಗಳೆಲ್ಲ ದಬ್ಬಾಕೊಂಡಿದೆ, ಮತ್ತು ದಿನನಿತ್ಯ ಬಳಕೆ ಮಾಡಿರ್ತದ ಪಾತ್ರೆಗಳು, ಅಕ್ಕಿ ಎಲ್ಲ ಡ್ಯಾಮೇಜ್ ಆಗಿದೆ, ಅಡುಗೆ ಎಣ್ಣೆ ಎಲ್ಲ ಡ್ಯಾಮೇಜ್ ಆಗಿದೆ. ಸರ್ ಮೇಯ್ನು ನಮ್ಮ ಮನೆಗೆ ಜಾಸ್ತಿ ಆಗಿರೋದು, ಮೇಯ್ನ್ ನಮ್ಮ ಮನೆಗೆ ಆಗಿರೋದು, ಅವ್ರದ್ದೆಲ್ಲ ಏನು ಆಗಿಲ್ಲ.
ಇದಿಷ್ಟು ಕೂಡ ಇಲ್ಲಿನ ನಿವಾಸಿಗಳ ಮಾತು ಕೂಡ ಆಗಿರುವಂಥದ್ದು. ಅಂದರೆ ಕಂಪ್ಲೀಟ್ ಆಗಿ ರಾತ್ರಿ ಸುರಿದ ಮಳೆಗೆ ಏಕಾಏಕಿ ನೀರು ನುಗ್ಗಿ 4-5 ನೀರು ಕೂಡ ಇದ್ದಿತ್ತು. ನಾನು ಮುನ್ನೆಚ್ಚರಿಕಾ ಕ್ರಮವಾಗಿ ಮನೆ ಇದ್ದವರು ಎಲ್ಲರೂ ಕೂಡ ಹೊರಗಡೆ ಕಳಿಸಿ ನಾನು ಒಬ್ಬನೇ ಇದ್ದೆ ಅನ್ನೋ ಮಾತನ್ನು ಕೂಡ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಜೊತೆಗೆ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸಬೇಕಾಗಿತ್ತು. ರಾತ್ರಿ ಬಂದು ಬರೀ ಪರಿಶೀಲನೆ ಮಾಡಿ ಹೋದರು, ಅದೇ ಯಾವುದೇ ರೀತಿಯ ಒಂದು ಪರಿಹಾರ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಇನ್ನಾದರೂ ಕೂಡ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಇಲ್ಲಿನ ನಿವಾಸಿಗಳಿಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೂಡ ನೀಡಬೇಕು ಅನ್ನೋದು ಕೂಡ ಇವರ ಮನವಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅವರ ಜೊತೆ ವಿನಯ್ ಬಸ್ ಪೆಸ್ಟಲ್ ಟಿವಿ ಮೈಸೂರು.